ಒಬ್ರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಪುಕ್ಸಟೆ ಕೊಡಲ್ಲ ಅಣ್ಣ. ಒಂದ್ ನಿಮಿಷ ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರಲಿ, ಯಾಕೆಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತು ಇಲ್ಲಿ ಖರ್ಚು ಮಾಡಿರೋ ದುಡ್ಡುಗಾರು ಒಂದು ಬೆಲೆ ಸಿಗುತ್ತಣ್ಣ, ದಯಮಾಡಿ. ಅರ್ಥ ಆಯ್ತಣ್ಣ? ಮೊದಲನೇದಾಗಿ ಮ್ಯಾಗ್ನಿ ಸಿನಿಮಾ ಇದೇ April 5 ಎಲ್ಲ ಚಿತ್ರಮಂದಿರದಲ್ಲೂ ಬರ್ತಾ ಇದೆ. ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ. ಏನಕ್ಕೆ ಅಂತಂದ್ರೆ ಮ್ಯಾಗ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಗ್ನಿ ಟೈಮ್ಗೆ ಹೋಗ್ಬಿಡಿ, ಮಾರ್ನಿಂಗ್ ಶೋಗೆ ಹೋಗ್ರಿ. ಯಾಕಂದ್ರೆ ಮರ್ತ್ಕಿರ್ಬೇಡ ಮ್ಯಾಗ್ನಿ ಅಂತ ಮ್ಯಾಗ್ನಿ 7:00 ಹೋಗ್ಬಿಟ್ಟಿರ ಆಮೇಲೆ. ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದ್ ಹೇಳ್ಬೇಕು ನಾನು, ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸಂದು ಫುಲ್ ಫಾರ್ಮ್ ಬಂದು ಅದೇ, ಅದ್ರದ್ದು ಆಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಾಸಂ ಅಷ್ಟೇನೆ ಅಲ್ಲ ಇವ. ಏನಕ್ಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು, ಯಾಕಂದ್ರೆ ನಾವು ಅಲ್ಲಿದೆ ಸ್ಟೂಡೆಂಟು. ಸೊ ನೀವು ನಮ್ಮ ಸೀನಿಯರ್ ಸರ್, ನಮಸ್ಕಾರ. ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ, ನಾವು ಇನ್ನೂ ಜೂನಿಯರ್ ಸ್ವಾಮಿ ನಿಮ್ಗಿಂತ. ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲ ಥರದ ಪಾತ್ರಗಳನ್ನ ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಜರ್ನಿ ತುಂಬಾ ದೊಡ್ಡ ಜರ್ನಿ ಅದು. ಯಾಕಂದ್ರೆ ಯಾರಿಗೂ ಸಿಗದೇ ಇರೋದಂತಲ್ಲ, ಯಾವತ್ತು ಶ್ರಮ ಇರುತ್ತೆ. ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವನೆ ಅಂತಂದ್ರೆ ಅದರಿಂದ ಶ್ರಮ ಇರುತ್ತೆ. ತುಂಬಾ ಈಸಿಯಾಗಿ ಬಂದ್ಬಿಡೋರು ಲೈ ಬಿಡಮ್ಮ ಬಂದ್ಬಿಟ್ಟಿದ್ದಾನೆ, ಇಲ್ಲ. ಆ ಜರ್ನಿ ಒಂದಿದೆ, ಅದಕ್ಕೊಂದು ಟ್ರಾವೆಲಿಂಗ್ ಇದೆ, ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಕ್ಕೆ ಇವತ್ತು ಮ್ಯಾಗ್ನಿ ಸಿನಿಮಾ ಅವ್ರ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಅದರಲ್ಲಿ ಅವ್ರ ಶ್ರಮ ಇದೆ ಅಂತ ಎಲ್ಲರೂ ನೋಡ್ತಾ ಇದೀವಿ, ನಮಗೆ ಕಾಣಿಸ್ತಾನೂ ಇದೆ. ಸೊ ಅವ್ರಿಗೆ ಇದೇ ಥರ ಯಶಸ್ಸಿಗಲಿ ಅಂತ ಹಾರೈಸ್ತೀನಿ, ಹರಿಸ್ತೀನಿ.